ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಗಂಡ ಹೆಂಡತಿ ನಡುವೆ ಕಲಹವಾಗುತ್ತಿದ್ದರೆ ಅಥವಾ ಸತಿಪತಿಗಳ ನಡುವೆ ಕೋಪ ತಾಪ ಹೆಚ್ಚು ಹೆಚ್ಚು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವುದು ಸಣ್ಣ 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 ವಿಷಯಕ್ಕೂ ದೊಡ್ಡದಾಗಿ ಕಿರುಚುವುದು ಕೂಗಾಡುವುದು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಆಗುತ್ತಿದ್ದರೆ ಇದರಿಂದ ಯಾವುದೋ ಒಂದು ನಕಾರಾತ್ಮಕದ ಶಕ್ತಿ ಮನೆಯಲ್ಲಿ ಇದೆ ಎಂದರ್ಥ ಈ ಒಂದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಈ ರೀತಿಯಾಗಿ ಒಂದು ತಂತ್ರವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆಯೆನ್ನುವುದು ಹೆಚ್ಚುತ್ತದೆ ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಎಂದು ತಿಳಿಯೋಣ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಟಚ್ ಮಾಡಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ ತೆಗೆದುಕೊಂಡು ಆ ಒಂದು ಲಿಂಬೆ ಹಣ್ಣನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಹಾಕಿದ ನಂತರ ಆ ಎರಡು ಲಿಂಬೆ ಹಣ್ಣನ್ನು ನಿಮ್ಮ ನಿಮ್ಮ ಕೈಯಲ್ಲೇ ಹಿಡಿದು ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ ಮಂತ್ರ ಹೀಗಿದೆ ಓಂ ಚಟಿಲ 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 ಕಾಮೇಶ್ವರಿ ಕಾಮದೇವಾಯ್ ವಶಮಾನಯ್ಯ ಭೂಮ್ ಸ್ವಾಹ ಅಂತ ಮಂತ್ರನ ಹೇಳಿ ಆ ಒಂದು ಲಿಂಬೆ ಹಣ್ಣಿಗೆ ಕುಂಕುಮವನ್ನು ಹಚ್ಚಿ ಹಚ್ಚಿದ ನಂತರ ಆ ಒಂದು ಲಿಂಬೆ ಹಣ್ಣನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಬಾಗಿಲಲ್ಲಿ ಇಡಬೇಕು ಎಡ ಮತ್ತು ಬಲಬಾಗಿಲ ವಸ್ತಿಲಲ್ಲಿ ಇಟ್ಟು ಬನ್ನಿ ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು